ಲೋಕಾ ಕ್ಷೇತ್ರದಲ್ಲಿ ಜನ ಮನ ಮತ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕ್ಷೇತ್ರದ ಪುರಸಭೆ ಕೊಣ್ಣೂರು ಪುರಸಭೆ ವ್ಯಾಪ್ತಿಯಲ್ಲಿ ಅನೇಕ ಯುವಕರು ಕೆರೆ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಗಿಡದ ಮರದ ಕೆಳಗೆ ಬಿಸಿಲಲ್ಲಿ ಕುಂತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಕ್ಷೇತ್ರದಲ್ಲಿ ಹೇಗಿದೆ ಸರ್? ಈಗ ಚುನಾವಣೆ ಬಂತು, ಇನ್ನೊಂದು ತಿಂಗಳ ಬಾಕಿ ಉಳಿದೈತಿ, ಹೇಗಿದೆ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ, ಏನಾಗಬೇಕಿತ್ತು? ಆಗೈತ್ರಿ, ಕೆಲಸ ಆಗೈತ್ರಿ, ಏನ್ರಿ ಮತ್ತೆ ಏನಾಗಿರ್ಬೇಕಾಗೈತಿ, ಎಲ್ಲ ಆಗೈತ್ರಿ. ನಮ್ಮ ಸಹಕಾರನ ನಾವು ಆರಿಸ್ಕೊಂಡ್ಬರ್ತಾರೆ. ನಮ್ಮ ಸಹಕಾರ ಇರೋದ್ರಿಂದ ರೀ ತುಂಬ ಅಭಿವೃದ್ಧಿ ಆಗಿದ್ರಿ. ಮತ್ತು ನಮ್ಮಲ್ಲಿ ಯಾವುದೇ ರೀತಿ ಕೊರತೆಗಳಂತೂ ಏನಿಲ್ಲರಿ. ಮತ್ತು ವಿದ್ಯುತ್ ಆಗಲಿ, ರಸ್ತೆಗಳಾಗಲಿ, ಅಭಿವೃದ್ಧಿ ಕಾರ್ಯಗಳು, ಚರಂಡಿಗಳು ಎಲ್ಲ ತುಂಬ ಆಗಿದ್ದವ್ರಿ. ವಿರೋಧ ಪಕ್ಷದವ್ರು ಅಂದ ಕೂಡಲೇ ಏನು ಅಭಿವೃದ್ಧಿ ಮಾಡಿದ್ರು ಹೇಳೋರು ಅಲ್ರಿ ಅವ್ರು. ನಮ್ಮ ಸಹಕಾರ ಹೆಂಗಂತ ನಮ್ಗೆ ಗೊತ್ತು. ಅಭಿವೃದ್ಧಿ ಮಾಡದೇ ಇರೋ ಇದ್ದಿದ್ರೆ ಆರು ಸರ್ತಿ ಹೆಂಗೆ ಆರಿಸಿ ಬರ್ತಿದ್ದಾರೆ ಅವರು? ಅಭಿವೃದ್ಧಿ ಮಾಡಿದ್ರಿಂದನೇ ಅವ್ರು ಆರು ಸರ್ತಿ ಆರಿಸಿ ಬಂದಿದ್ದಾರೆ. ಮತ್ತು ಈ ಬರೀನೂ ನಮ್ಮ ಸೌಕರ್ಯ ಆರಿಸಿ ಬರೋದು ಖಂಡಿತ ಸರ್. ಎಲ್ಲ ಟೋಟಲಿ ಜಾರಕಿಹೊಳಿ ಇದರಲ್ಲಿ ಶಾಸಕ ಇದರಲ್ಲಿ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಆಗಿದೆ. ಏನೂ ಕೊರತೆ ಇಲ್ಲ, ಇವ ನೀರಿದೆ, ಚರಂಡಿ ಇದೆ, ರಸ್ತೆ ಇದೆ, ಎಲ್ಲ ಇದೆ, ಏನಿಲ್ಲ. ಅದೇನೇ ಬೇರೆದವ್ರಿಗೇನು ಕೆಲಸ ಆಗೋದಿಲ್ಲ, ರಮೇಶ್ ಜಾರಕಿಹೊಳಿ ಬರೋದಂತೂ ಚಪಸಿದ್ದ ಸರ್. ಈಗ ಗೋಕಾಕ್ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ, ಇಲ್ಲಿ 30 ವರ್ಷದಿಂದ ಏನು ದಬ್ಬಾಳಿಕೆ ಇದೆ ಅಂತ ಹೇಳ್ತಾರೆ, ಏನು ಹೇಳ್ತೀರಿ ನೀವು? ನೋಡ್ರಿ, ಯಾವುದೇ ರೀತಿ ದಬ್ಬಾಳಿಕೆ ಇಲ್ಲ. ಒಂದೇದು ಅಭಿವೃದ್ಧಿ ಆಗಿಲ್ಲ ಅನ್ನೋದ್ರಿಂದ ಯಾವ ಲೆಕ್ಕಾಚಾರದಾಗ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಅವ್ರಿಗೆ ಕೇಳ್ತಾ ಇದ್ದಿರಲ್ಲ. ಆ ರೀತಿ ಹೇಳಿದ್ರಂದ್ರೆ ಯಾವ ರೀತಿ ಯಾವ ಕ್ಷೇತ್ರದಾಗ ಅಭಿವೃದ್ಧಿ ಆಗಿತ್ತು ಅಥವಾ ಇಲ್ಲ ಅನ್ನೋದು ನಾವು ಹೇಳ್ತೀವ್ರಿ. ಆದರೆ ನಮಗೆ ಏನೈತಿ, ನಮ್ಮ ಶಾಸಕರು ಈಗ 30 ವರ್ಷದಿಂದ ಅಗದಿ ಗೋಕಾಕ್ ಮತಕ್ಷೇತ್ರದಾಗ ಯಾವುದೇ ನಮ್ಮದು ಒಂದು ರೋಡ್ ಆಗಲಿ, ಈಗ ನಗರಸಭೆಗೆ ತಕ್ಕಂತೆ ಈಗ 11 ಕೋಟಿ ರೂಪಾಯಿ ನಗರೋತ್ತನ ಕೆಲಸ ಈಗಾಗಲೇ ವರ್ಕ್ ಆರ್ಡರ್ ಕೊಟ್ಟು ಕೆಲಸಗಳು ಚಾಲೂ ಅದಾವ್ರಿ. ಆ ನಂತರ ಮಾಸ್ಟರ್ ಪ್ಲ್ಯಾನ್ ಈಗಾಗಲೇ 4 ಕೋಟಿ ಇದೆ. ನೀರಿಂದ್ರಿ 24/7 20 ಕೋಟಿ ರೂಪಾಯಿ ಅನುದಾನ ತಂದು ಎಲ್ಲರಿಗೂ 24/7 ನೀರು ಈಗಾಗಲೇ ಕೊಡ್ತಾ ಇದ್ದೀವಿ. ಈಗಾಗಲೇ ಈಗ 4 ಕೋಟಿದೆ ಅನುದಾನ ಸಿಕ್ಕಿದೆ, 4 ಕೋಟಿದೆ ಈಗ ಟೆಂಡರ್ ಈಗಾಗಲೇ ಮಂಜೂರು ಆಗಿದೆ. ಈಗ 2 ಟ್ಯಾಂಕ್ ಕಟ್ಟಕ್ಕೆ ನಾವು ಈಗಾಗಲೇ ಅಲ್ಲಿ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ ರೀ. ಮತ್ತು ನಿಮಗೆ ಯಾವುದೇ ರೀತಿ ಗೋಕಾಕ್ ಮತ ಕ್ಷೇತ್ರದಾಗ ಆಗಿಲ್ಲ ಆಗಿಲ್ಲ ಅನ್ನೋದಕ್ಕಿಂತನೋ ಯಾವುದಾಗಿಲ್ಲ ಅನ್ನುವಂಥ ಪ್ರಶ್ನೆ ನಮ್ಗೆ ಕೇಳಿದ್ರೆ ನಾವು ಉತ್ತರ ಹೇಳ್ತೀವಿ. ಅದು ಇಷ್ಟೊತ್ತಿಗೆ ಜಿಲ್ಲಾ ಆಗಬೇಕಿತ್ತು, ಜಿಲ್ಲಾ ಮಟ್ಟದ ಕಚೇರಿಗಳು ಬರಬೇಕಿತ್ತು, ಯಾವುದೂ ಬಂದಿಲ್ಲ ಅಂತಾರೆ ಸರ್. ಜಿಲ್ಲಾಕ್ಕಿಂತ ಹೆಚ್ಚು ಡೆವಲಪ್ಮೆಂಟ್ ಆಗೈತ್ರಿ ನಮಗೆ. ಜಿಲ್ಲಾ ನಮಗೇನು ಅವಶ್ಯಕತೆಯೂ ಇಲ್ಲ. ಏನಾಗಬೇಕು ನಮಗೆ, ಜಿಲ್ಲಾಕ್ಕಿಂತ ಹೆಚ್ಚು ನಮಗೆ ಇಲ್ಲೇ ಸೌಲಭ್ಯ ಐತ್ರಿ, ಈ ಜಿಲ್ಲಾ ಅವಶ್ಯಕತೆ ನಮಗಿಲ್ಲ. ಇನ್ನಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಸರ್. ಈಗ ಗೋಕಾಕ್ ನಗರದಲ್ಲಿ ಎರಡು ಕಡೆ ಎರಡು ನದಿ ಇದೆ, ಆ ನದಿಯಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ, ಅದನ್ನು ತಡೆಗಟ್ಟಲಿಕ್ಕೆ ಏನು ಕ್ರಮ ಆಗಿದೆ? ಈಗ ತಡೆಗಟ್ಟಲಿಕ್ಕೆ ಪೂರ ಇದ್ರ ತುಂಬ ವಾಲ್ ಇದನ್ನು ಮಾಡಿದ್ದಾರೆ. ಈಗ ಮೊನ್ನೆ ಇದನ್ನು ಆಗಿದೆ, ಅದು ಪೂರ ನದಿ ಎಲ್ಲೆಲ್ಲಿ ಹರಿತಿದೆ ಅಲ್ಲ ಅಲ್ಲೆಲ್ಲ ಪೂರ್ತಿಯಾಗಿ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಈಗ ಮೊನ್ನೆ ಇದನ್ನು ಮಾಡಿದ್ದಾರೆ. ಆಗ್ತದೆ ಈಗ ಸಮಯದಲ್ಲಿ ಅಭಿವೃದ್ಧಿ ತಾವು ಎಲ್ಲ ಕಡೆ ಸುತ್ತಾಡಿ ನೋಡ್ಬೋದು ಎಷ್ಟು ಅಭಿವೃದ್ಧಿ ಆಗಿದೆ ಗೋಕಾಕ್ ನಗರ, ಎಷ್ಟು ಅಭಿವೃದ್ಧಿ ಆಗಿದೆ ನಿಮಗೆ ಗೊತ್ತಾಗತ್ತೆ. ಅಭಿವೃದ್ಧಿ ಎಲ್ಲ ಕಡೆ ಅಭಿವೃದ್ಧಿ ಆಗಿದೆ, ನೀರಿಂದಾಗಿರ್ಬೋದು, ರೋಡ್ ಸಮಸ್ಯೆ ಆಗಿರ್ಬೋದು, ಎಲ್ಲ ಥರ ಅಭಿವೃದ್ಧಿ ಆಗಿದೆ ಸರ್. ನಿಮ್ಮ ಕ್ಷೇತ್ರ ಶಾಸಕರು ಚುನಾವಣೆ ಬಂದಾಗ ಅಷ್ಟೇ ಬರ್ತಾರ, ಆಮೇಲೆ ಬರೋದಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ ವಿರೋಧಿಗಳು. ವಿರೋಧಿಗಳು ಬಾಯಿ ಚಪ್ಪಲಕ್ಕೆ ಏನಾರ ಮಾತಾಡಲಿ. ಗೋಕಾಕ್ ನಗರದಾಗ ಎಲ್ಲ ಮತಕ್ಷೇತ್ರ ನಾಗರಿಕರಿಗೆ ಇವತ್ತಿನ ದಿವಸ ರಮೇಶ್ ಜಾರಕಿಹೊಳಿ ಅವರ ಆಫೀಸು 24 ಗಂಟೆ ಅದರ ಬಾಗಿಲು ಓಪನ್ ಇರ್ತದೆ. ಅವರು ಯಾವುದೇ ಮತಕ್ಷೇತ್ರದ ನಾಗರಿಕರ ಸಮಸ್ಯೆ ಇರಲಿ, ಅಲ್ಲಿ ಸಮಸ್ಯೆಗೆ ಭಾಳ ಅತಿ ಶೀಘ್ರದಲ್ಲಿ ಸ್ಪಂದನೆ ಕೊಡುವಂಥ ಕೆಲಸ ಆಗ್ತದೆ. ಗೋಕಾಕ್ ನಗರದಲ್ಲಿ ಈ 24/7 ಕುಡಿಯುವ ನೀರು ಹಿಡ್ಕೊಂಡು ಮೂಲಭೂತ ಸೌಕರ್ಯಗಳು ಭಾಳ ಚೆನ್ನಾಗಿ ರಮೇಶ್ ಜಾರಕಿಹೊಳಿ ಮಾಡಿಕೊಟ್ಟಿದ್ದಾರೆ. ಮತ್ತು ಬರುವಂಥ ಚುನಾವಣೆಯಲ್ಲಿ ಗೋಕಾಕ್ ಮತಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಆಗ್ತದೆ ನೋಡ್ಕೋತೀವ್ರಿ. ನೀವು ಈ ಕ್ಲಿಪ್ಸ್ ಇಟ್ಕೋರಿ, ಚುನಾವಣೆ ಆದಮೇಲೆ ಈ ಕ್ಲಿಪ್ಸ್ ಹಾಕ್ರಂಕಿ ನೀವು. ಯಾಕಪ್ಪ ಅಂದ್ರೆ ಇವತ್ತೇನು ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ ಕರ್ನಾಟಕದಲ್ಲಿ, 224 ಕ್ಷೇತ್ರಗಳ ಪೈಕಿ ಈಗ 222 ಚುನಾವಣೆ ಅಷ್ಟೇ ಆಗ್ಬೇಕ್ರಿ. ಯಾಕಂದ್ರೆ ಗೋಕಾಕ್ ಮತಕ್ಷೇತ್ರ ಮತ್ತು ಅರವಾಯಿ ಮತಕ್ಷೇತ್ರ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಗೆದ್ದಾಗೈತೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇದ್ರಿ ವಾತಾವರಣ, ಕಳೆದ 2 ತಿಂಗಳು ನೋಡತ್ತೇವೆ ನಾವು, ಚುನಾವಣೆ ಸಮೀಪ ಬರುತ್ತದಂತೆ ಎಲ್ಲ ಜಾತಿಯ ಸಮಾವೇಶಗಳಾಗತ್ತವೆ. ಹೆಂಗಾಗತ್ತವಪ್ಪ ಅಂದ್ರೆ ಈಗ ನೋಡ್ರಿ, ಅಖಿಲ ಲಿಂಗಾಯತ ಸಮಾಜ ಸಮಾವೇಶ ಅವರೇ ಕಾರ್ಯಕ್ರಮ ಮಾಡಿ ಸಾವುಕಾರನ ವೇದಿಕೆ ಕರೆದು ಬೆಂಬಲ ಕೊಡ್ತಾ ಇದೆ. ಮುಸ್ಲಿಂ ಸಮಾಜ ಅವರೇ ಸಮಾವೇಶ ಮಾಡಿ ಸಾವುಕಾರ ಮುಖ್ಯ ಅತಿಥಿಗಳು ಕರೆದು ಬೆಂಬಲನ ಕೊಡುವಂಥದ್ದು ಇದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ. ಗೋಕಾಕ್ ನಗರದಲ್ಲಿ ಇವತ್ತಿನ ವಾತಾವರಣ ನೋಡ್ತಾ ಇದ್ದರೆ ಎದುರಾಳಿಗಳೇ ಇಲ್ಲೇ ಇಲ್ಲ. ಇಲ್ಲಿ ಸುಮಾರು 100,000 ಹೆಚ್ಚಿನ ಅಂತರದಿಂದ ರಮೇಶ್ ಜಾರಕಿಹೊಳಿ ಅವ್ರ ಗೆಲುವು ನಿಶ್ಚಿತ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಮತ್ತು ಅಭಿವೃದ್ಧಿ ಆಗಿಲ್ಲ ಅಂದರೆ ಗಾಡಿ ಪಾಟಿ ನೀವು ಅಡ್ಡಾಡಿರಲೋ, ಈ ರೋಡ್ ಮೇಲೆ ಬಂದಿರಲ್ಲೋ, ಎಲ್ಲಿ ಏನು ಕೆಟ್ಟೈತ್ರಿ? ಮತ್ತು ಅದು ಅಭಿವೃದ್ಧಿ ಇಷ್ಟು ಇಲೆಕ್ಷನ್ ಏನು ರಮೇಶ್ ಸಾವುಕಾರ ಮಾಡಿರಲ್ಲ ಅದಕ್ಕೆ ಹೈಯೆಸ್ಟ್ ಹೋಗೋದು ಈ ಸಾರಿ.
ನಮ್ಮ ರೈತರಿಗೆ ದಾಟಿ ಹೋಗಕ್ಕೆ ಒಂದು ಫೂಲ್ ಬೇಕಾಗಿತ್ತು, ದೊಡ್ಡ ಹಳ್ಳಿ ಇದೆ, ಅದಕ್ಕೆ 1 crore 35 lakh rupees ಹಾಕಿ ಬ್ರಿಡ್ಜ್ ಕೊಟ್ಟಿದ್ದಾರೆ. ಅಲ್ಲಿ ಅದರ್ ಕಾಸ್ಟ್ ಜನರ ಮನೆಗಳದಾವೆ. ಇನ್ನೊಂದು ನನ್ನ ತೋಟದ ರೋಡ, ಕುರುಬ್ರು ಹೋದಾರು, ಲಿಂಗಾಯತರು ಹೋದಾರು, ಎಸ್ ಸಿನೂ ಹೋದಾರ. ಅಲ್ಲಿ ರೋಡ್ ಕಿಟ್ಟಿದ್ದು 56 lakh rupees ಸಿ ಸಿ ರೋಡ್ ಮಾಡಿಕೊಟ್ಟಾರೆ. ಮಂದಿ ಯಾರು ಬೇಕಾದ್ರೆ ಹೋಗಲಿ, ಅವ್ರು ಏನೇನು ಕೆಲಸ ಇತ್ತು ಮಾಡಿಕೊಡ್ತಾರೆ. ನಾವು ಮುಸ್ಲಿಂ ಸಮಾಜಕ್ಕೂ ಕೂಡಿ ಎಲ್ಲರೂ ಸೌಕರ್ಯ ಮಾಡತ್ತೀರ. ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಮುಸ್ಲಿಂ ಅಲ್ಪಸಂಖ್ಯಾತರ, ನಾವೆಲ್ಲರೂ ಅವ್ರ ಬೆಂಬಲ ಇದೇವು ಮುಸ್ಲಿಂ ಸಮಾಜದವರು, ಅವ್ರದೇ ಮಾಡೋರು ನಾವು. ಈ ಸಲ 1 lakh crore ಲೀಡ್ ತೊಗೊಂಬರವ್ರು, ಅಭಿವೃದ್ಧಿ ಮಾಡಿದಾರು, ಅದರ ಸಲುವಾಗಿ ಲೀಡ್ ತೊಗೊಂಬರವ್ರನ್ನ ಅವರು. ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಜನ ತಮ್ಮ ನಾಯಕ ಹೇಗಿರಬೇಕು, ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು ಎನ್ನುವುದರ ಬಗ್ಗೆ News18 ಕನ್ನಡದ ಜನ ಮನ ಮತ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಮತ್ತೊಂದು ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ, ಅಲ್ಲಿವರೆಗೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.